ಯಾವುದೇ ಕಡೆ ಹೋಗುವಂತ ಸಂದರ್ಭದಲ್ಲಿ ಎಚ್ಚರವಾಗಿರಬೇಕಾಗುತ್ತೆ ಯಾಕಂದ್ರೆ ಈಗ ತಿಮ್ಮಪ್ಪನ ದರ್ಶನಕ್ಕೆ ಹೋದ್ರು ತಿರುಪತಿಗೆ ಹೋಗುವಂತ ಸಂದರ್ಭದಲ್ಲೂ ನೀವು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಬಟ್ ನೀವು ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ಈ ವಿಚಾರಗಳನ್ನು ಗಮನಿಸಿ ಏನಾದರೂ ಕೆಮ್ಮು ಶೀತ ಜ್ವರ ಏನಾದರೂ ನಿಮ್ಮಲ್ಲಿ ಇದ್ರೆ ನೀವು ಎಚ್ಚರವಾಗಿರಿ ಯಾಕಂದ್ರೆ ಕೋವಿಡ್ 19 ಲಕ್ಷಣಗಳು ಇದ್ರೆ ಯಾವುದೇ ಕಡೆ ಹೋಗುವ ಮುನ್ನ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಬೇಕಾಗುತ್ತೆ ಹೋಗದೆ ಇರೋದೇ ಬೆಸ್ಟ್ ಯಾಕಂದ್ರೆ ವಿಶ್ವದ ಹಲವು ಕಡೆ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಈಗ ಟಿಟಿಡಿ ಕೈಗೊಂಡಿದೆ ಕೊರೋನಾ ಲಕ್ಷಣ ಇರುವವರು ಯಾರು ಕೂಡ ಬರಬೇಡಿ ದೇವಸ್ಥಾನದ ಕಡೆಗೆ ಅಂತ ಹೇಳಲಾಗಿದೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ರೋಗ ಲಕ್ಷಣ ಇಟ್ಕೊಂಡು ತಿಮ್ಮಪ್ಪನ ದರ್ಶನಕ್ಕೆ ಬರಬೇಡಿ ಕೊರೋನಾ ಲಕ್ಷಣ ಇದ್ರೆ ಯಾತ್ರೆಯನ್ನ ದಯವಿಟ್ಟು ಮುಂದೂಡಿ ನೀವು ಪೋಸ್ಟ್‌ಪೋನ್ ಮಾಡ್ಕೊಳ್ಳಿ ಭಕ್ತರಲ್ಲಿ ರೋಗ ಲಕ್ಷಣ ಕಂಡುಬಂದ್ರೆ ತಕ್ಷಣವೇ ಅವರನ್ನ ಪರೀಕ್ಷೆಗೆ ಕೂಡ ಒಳಪಡಿಸಲಾಗುತ್ತೆ ಟಿಟಿಬಿಡಿ ವ್ಯಾಪ್ತಿಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ ತಿರುಪತಿ ತಿರುಮಲದಲ್ಲಿ 2 ಗಂಟೆಗೊಮ್ಮೆ ಸ್ವಚ್ಛತೆಯನ್ನ ಮಾಡಲಾಗ್ತಾ ಇದೆ ಯಾಕಂದ್ರೆ ಸಾಕಷ್ಟು ಜನಸಂದಣಿ ಇರುವಂತಹ ಪ್ರದೇಶ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಹೋಗ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಜನಸಂದಣಿ ಹೆಚ್ಚಿರುವಂತ ಜಾಗಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನ ಈಗಾಗಲೇ ಮಾಡಲಾಗ್ತಾ ಇದೆ 2 ಗಂಟೆಗೊಮ್ಮೆ ಸ್ವಚ್ಛತಾ ಕಾರ್ಯವನ್ನ ನಡೆಸಲಾಗುತ್ತೆ ರೋಗ ಲಕ್ಷಣ ಇರುವವರನ್ನ ಗುರುತಿಸೋದಕ್ಕೆ ಪ್ರತ್ಯೇಕ ತಂಡವನ್ನ ಅಲ್ಲಿ ಮಾಡಲಾಗಿದ್ದು ಸ್ವಚ್ಛತಾ ಕಾರ್ಯದ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಿದೆ ಈಗಾಗಲೇ ಟಿಟಿಡಿ ಕೊರೋನಾ ತಡೆಗಂತಾನೆ ಟಿಟಿಡಿ ಪ್ರತ್ಯೇಕ ತಂಡವನ್ನ ರಚನೆ ಮಾಡಿದೆ ರೋಗ ಲಕ್ಷಣ ಇರುವವರನ್ನ ಗುರುತಿಸೋದಕ್ಕೆ ಸೆಪರೇಟ್ ಆಗಿರುವಂತ ಟೀಮ್ ಅನ್ನು ಆಲ್ರೆಡಿ ರೆಡಿ ಮಾಡಿಕೊಳ್ಳಲಾಗಿದೆ ಇನ್ನು ಸ್ವಚ್ಛತಾ ಕಾರ್ಯದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ವಹಿಸಲಾಗ್ತಾ ಇದೆ ಕೊರೋನಾ ತಡೆಗಂತಾನೆ ಟಿಟಿಡಿ ಅಲ್ಲಿ ಪ್ರತ್ಯೇಕ ತಂಡವನ್ನ ರಚನೆ ಮಾಡಲಾಗಿದ್ದು ಕೊರೋನಾ ಲಕ್ಷಣ ಕಂಡುಬಂದ್ರೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗುತ್ತೆ ಆ ಒಂದು ತಂಡ ಇಂತಹ ಕೆಲಸ ಕಾರ್ಯವನ್ನ ನಡೆಸುತ್ತೆ ಇನ್ನು ಶ್ರೀ ವೆಂಕಟೇಶ್ವರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಶಿಫ್ಟ್ ಮಾಡಲಾಗುತ್ತೆ ಮಾಸ್ಕ್ ಆಗಿರಬಹುದು ಸ್ಯಾನಿಟೈಜರ್ ಬಳಸುವಂತೆ ಸೂಚನೆಯನ್ನ ನೀಡಲಾಗುತ್ತೆ ಎಲ್ಲಾ ಭಕ್ತರು ಮಾಸ್ಕ್ ಅನ್ನು ವೇರ್ ಮಾಡಬೇಕು ಸ್ಯಾನಿಟೈಜರ್ ಯೂಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಟಿಟಿಡಿ ಆಡಳಿತ ಮಂಡಳಿ ಎಲ್ಲಾ ಭಕ್ತರಿಗೆ ಮಾಹಿತಿಯನ್ನ ನೀಡಿದೆ ಆದಷ್ಟು ಯಾರು ಯಾರು ದೇವಸ್ಥಾನಕ್ಕೆ ಹೋಗೋರು ಇದ್ದಿರೋ ಶೀತ ಕೆಮ್ಮು ಜ್ವರ ಏನಾದರೂ ಬಂತು ಅಂತ ಅನ್ನುವಂತ ಲಕ್ಷಣಗಳು ಏನಾದರೂ ಕಂಡುಬಂದ್ರೆ ದಯವಿಟ್ಟು ದೇವಸ್ಥಾನಕ್ಕೆ ಬರಬೇಡಿ ಮುಂದೂಡಿ ಪೋಸ್ಟ್‌ಪೋನ್ ಮಾಡಿ ಅನ್ನುವಂತ ಮನವಿಯನ್ನ ಟಿಟಿಡಿ ಈಗಾಗಲೇ ಮಾಡಿದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ ಸೆಪರೇಟ್ ಆಗಿರುವ ಟೀಮ್ ಅನ್ನು ಇದಕ್ಕೋಸ್ಕರನೇ ರಚನೆ ಮಾಡಲಾಗಿದೆ ಕೆಮ್ಮು ಶೀತ ಜ್ವರ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಅಂತಹ ಲಕ್ಷಣಗಳು ಕಂಡುಬಂದ್ರೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ 2 ಗಂಟೆಗೊಮ್ಮೆ ಇಡೀ ಒಂದು ಜನಸಂದಣಿ ಸಾಕಷ್ಟು ಇರುವಂತಹ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನ ನಡೆಸಲಾಗುತ್ತೆ ಸೋ ಟಿಟಿಡಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ ಯಾಕಂದ್ರೆ ಮಾಬ್ ಇರುವಂತಹ ಪ್ರದೇಶಗಳಲ್ಲಿ ಆಗಿರಬಹುದು ಸಾಕಷ್ಟು ಜನ ಸೇರುವಂತಹ ಪ್ರದೇಶಗಳಲ್ಲಿ ಆಗಿರಬಹುದು ಇವೆಲ್ಲವೂ ಏನಾದರೂ ಒಬ್ಬರಿಂದ ಇದು ಹರಡಿದ್ರೆ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗುವ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿ ಈಗ ಇಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದೆ ಟಿಟಿಡಿ ಇದು ಭಕ್ತರ ವಿಚಾರದಲ್ಲಿ ಆಗಿರುತ್ತೆ ಅಥವಾ ಸಾರ್ವಜನಿಕರಿಗೂ ಕೂಡ ಅತ್ಯಂತ ಅಮೂಲ್ಯವಾದಂತಹ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ